ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೀವೇನಾದರೂ ನವೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆದರೆ ನಿಮಗೆ ಆರ್ಜಿತ ಸೇವೆ ಆಗಿರಬಹುದು ಅಂಗಪ್ರದಕ್ಷಿಣ ಟಿಕೆಟ್ಸ್ ಆಗಿರ್ಬೋದು ವರ್ಚುವಲ್ ಸೇವೆ ಟಿಕೆಟ್ಸ್ ಆಗಿರ್ಬೋದು ಲಕ್ಕಿ ಡಿಪ್ ಟಿಕೆಟ್ಸ್ ಆಗಿರ್ಬೋದು ಇದು ಯಾವುದೇ ಟಿಕೆಟ್ಸ್ ಬುಕ್ ಆಗಿಲ್ಲ ಅಂದರೆ ನಿಮಗೆ ಇನ್ನೂ ಒಂದು ಕೊನೆಯ ಅವಕಾಶ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀವಿ ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ನೋಡಿ ತಿರುಮಲದ ಬಹುನಿರೀಕ್ಷಿತವಾದ ನವೆಂಬರ್ ತಿಂಗಳ ಮುನ್ನೂರು ರೂಪಾಯಿ ಟಿಕೆಟ್ಸನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ಅವರು ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ನವೆಂಬರ್ ತಿಂಗಳ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ರಿಲೀಸ್ ಆಗ್ತದೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಆಗುತ್ತೆ ಮತ್ತೆ ಇದರ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಎ ಟಿ ಸಿ ಕಾರ್ ಪಾರ್ಕಿಂಗ್ ಇಂದ ಇರುತ್ತೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಮೊಬೈಲ್ ನಂಬರ್ ಇಂದ ನೀವು ಲಾಗಿನ್ ಆದರೆ ನಿಮಗೆ ಆರು ಜನಕ್ಕೆ ಒಂದೇ ಸರಿ ನ ಬುಕ್ ಮಾಡ್ಕೋಬಹುದು ಮತ್ತೆ ಈ ತ್ರೀ ಹಂಡ್ರೆಡ್ ರುಪೀಸ್ ಬುಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಕಷ್ಟು ಟೈಮ್ ಸ್ಲಾಟ್ಸ್ ಅಂತ ಇರುತ್ತೆ ನೀವು ಯಾವ ಟೈಮ್ ಸ್ಲಾಟಿಗೆ ಹೋಗಿ ದರ್ಶನ ಮಾಡಬೇಕು ಅನ್ಕೊಂಡಿರ್ತೀರ ಆ ಒಂದು ಟೈಮ್ ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನಿಮ್ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬುಕ್ ಆಗಬೇಕು ಅಂದರೆ ನಿಮಗೆ ಅಲ್ಲಿ ಟೈಮ್ ಸ್ಲಾಟ್ ಅಲ್ಲಿ ಯಾವ ಒಂದು ಟೈಮ್ ಸ್ಲಾಟ್ ಅಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ ಆ ಒಂದು ಟೈಮ್ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಎರರ್ಸ್ ಬರೋದು ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗೆ ತುಂಬಾ ಕೂಡ ಮಾಡ್ತಾರೆ ಈ ತ್ರೀ ಹಂಡ್ರೆಡ್ ರುಪೀಸ್ ಆಫ್ಲೈನ್ ಅಲ್ಲಿ ಸಿಗುತ್ತಾ ಅಂತ ನಿಮಗೆ ಆಫ್ಲೈನ್ ಅಲ್ಲಿ ಯಾವುದೇ ಥರದ ದರ್ಶನದ ಟಿಕೆಟ್ ಸಿಗಲ್ಲ ಆಫ್ಲೈನ್ ಅಲ್ಲಿ ಕೇವಲ ನಿಮಗೆ ಎಸ್ ಎಸ್ ಟಿ ಟೋಕನ್ಸ್ ಆಗಿರಬಹುದು ಅಥವಾ ನೀವು ಧರ್ಮ ದರ್ಶನಕ್ಕೆ ಹೋಗಬಹುದು ಯಾವುದೇ ಥರದ ಈ ಪೇಡ್ ಟಿಕೆಟ್ಸ್ ನಿಮಗೆ ಸಿಗೋದಿಲ್ಲ ಇನ್ನು ಅದೇ ರೀತಿ ನವೆಂಬರ್ ತಿಂಗಳ ಒಂದು ಅಕೊಮಡೇಷನ್ನ ಕೂಡ ಟಿ ಟಿ ಡಿ ಅವರು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಇದು ತಿರುಪತಿ ಮತ್ತು ತಿರುಮಲ ಎರಡರದ್ದು ಕೂಡ ಅಕೊಮಡೇಷನ್ ನಿಮಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಆಗ್ತಿದೆ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ನವೆಂಬರ್ ತಿಂಗಳ ಒಂದು ರೂಮ್ಸ್ನ ರಿಲೀಸ್ ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ತಿರುಮಲದಲ್ಲಿ ಮೂರು ಕ್ಯಾಟಗರಿ ರೂಮ್ಸ್ನ ರಿಲೀಸ್ ಮಾಡ್ತಾರೆ ಒಂದು ಹಂಡ್ರೆಡ್ ರುಪೀಸ್ ರೂಮ್ ಇನ್ನೊಂದು ಥೌಸಂಡ್ ರುಪೀಸ್ ರೂಮ್ ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ ಈ ತ್ರೀ ಕ್ಯಾಟಗರಿಯಲ್ಲಿ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬೇಕಿದ್ರೂ ರೂಮ್ಸ್ನ ಬುಕ್ ಮಾಡ್ಕೋಬಹುದು ಬಟ್ ನಿಮಗೆ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದರೆ ನಿಮ್ದು ನಿಮ್ಮ ಹತ್ರ ದರ್ಶನದ ಟಿಕೆಟ್ ಇದ್ರೆ ಮಾತ್ರ ನೀವು ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬಹುದು ಇನ್ನು ತಿರುಪತಿಯಲ್ಲಿ ನಿಮಗೆ ಫೈ ಟು ಸಿಕ್ಸ್ ಕ್ಯಾಟಗರಿ ರೂಮ್ಸ್ನ ರಿಲೀಸ್ ಮಾಡ್ತಾರೆ ತಿರುಪತಿಯಲ್ಲಿ ನಿಮ್ಗೆ ಯಾವುದೇ ತರಹದ ದರ್ಶನದ ಟಿಕೆಟ್ ಬೇಕಾಗಿಲ್ಲ ನೀವು ತಿರುಪತಿಯಲ್ಲಿ ಆರಾಮಾಗಿ ನ ಬುಕ್ ಮಾಡ್ಕೋಬಹುದು ಇನ್ನು ಅದೇ ರೀತಿ ನಿಮಗೆ ತಾಲಕೋನಲ್ಲೂ ಕೂಡ ರೂಮ್ಸ್ ನ ರಿಲೀಸ್ ಮಾಡ್ತಾರೆ ಬಟ್ ಈ ತಾಲಕೋನ ಬಂದ್ಬಿಟ್ಟು ಇದು ತಿರು ತಿರುಪತಿಯಿಂದ ತುಂಬಾ ದೂರದಲ್ಲಿರುತ್ತೆ ಆದ್ರಿಂದ ಇಲ್ಲಿ ನೀವು ನ ಬುಕ್ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡಿ ನಮಗೆ ಇನ್ನು ಕೆಲವು ಕಾಮೆಂಟ್ಸ್ ಬಂದಿದೆ ತಿರುಚಾನೂರು ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿಸಿ ಅಂತ ಇದಕ್ಕೂ ಕೂಡ ಆನ್ಲೈನ್ ಅಲ್ಲಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಈ ಒಂದು ತಿರ್ಚಾನೂರು ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಈ ಟಿಕೆಟ್ಸ್ ಕೂಡ ನಿಮಗೆ ಸೆಪ್ಟೆಂಬರ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ ನಿಮಗೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಸೊ ನಿಮಗೆ ಬೇಕಂದ್ರೆ ಈ ಒಂದು ಟಿಕೆಟ್ಸ್ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅದನ್ನ ರೀಸ್ಕೆಡ್ಯೂಲ್ ಮಾಡುವ ಆಪ್ಷನ್ ಆಗಿರ್ಬೋದು ಅಥವಾ ಕ್ಯಾನ್ಸಲ್ ಮಾಡುವ ಆಪ್ಷನ್ ಆಗಿರ್ಬೋದು ಯಾವುದೇ ತರದ ಆಪ್ಷನ್ ಇರೋದಿಲ್ಲ ಅದೇ ನೀವೇನಾದರೂ ಅಕಾಮಡೇಷನ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ರೆ ನೀವು ಇದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಅಂದರೆ ನಿಮಗೆ ಫಾರ್ಟಿ ಏಯ್ಟ್ ಅವರ್ಸ್ ನೀವು ಇವಾಗ ರೂಮ್ ಬುಕ್ ಮಾಡ್ಕೊಂಡಿರೋ ಫಾರ್ಟಿ ಏಟ್ ಅವರ್ಸ್ ಮುಂಚೆ ನೀವು ನಿಮ್ಮ ರೂಮ್ಸ್ನ ಕ್ಯಾನ್ಸಲ್ ಮಾಡುವ ಆಪ್ಷನ್ ಇರುತ್ತೆ ಆ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಯಾವ ರೀತಿಯಾಗಿ ಈ ಎಲ್ಲ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬಹುದು ಅಂತ ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಟಿ ಟಿ ದೇವಸ್ಥಾನ ಡಾಟ್ ಎ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು ಇದು ಟಿ ಟಿ ಡಿ ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಮೊದಲಿಗೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಒ ಟಿ ಪಿ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕೊಡಿ ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದ್ರು ನೀವು ಮೊದಲಿಗೆ ಇವಾಗ ಟೆನ್ ಓ ಕ್ಲಾಕ್ಗೆ ಟಿಕೆಟ್ಸ್ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ನೀವು ಒಂದು ಫೈವ್ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಮುಂಚೆನೇ ಈ ಥರ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಒ ಟಿ ಪಿ ಎಂಟರ್ ಮಾಡಿ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿರಿ ಕರೆಕ್ಟಾಗಿ ಟೆನ್ ಓ ಕ್ಲಾಕ್ಗೆ ರಿಲೀಸ್ ಮಾಡಿದ ತಕ್ಷಣ ನೀವು ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಾದರೂ ನೀವು ಯಾವ ಟಿಕೆಟ್ ಬುಕ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಇಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಲ್ಲೂ ಕೂಡ ನಿಮಗೆ ಯಾವ ಟಿಕೆಟ್ ಇವಾಗ ನಾವು ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ ನಿಮ್ ನಿಮಗೆ ಒಂದು ಕ್ಯೂ ಟೈಮ್ ಅಂತ ತೋರಿಸುತ್ತೆ ಆ ಕ್ಯೂ ಟೈಮ್ ನೀವು ಕರೆಕ್ಟ್ ಆಗಿ ಟೆನ್ ಓ ಕ್ಲಾಕ್ ಲಾಗಿನ್ ಆದ್ರೆ ನಿಮ್ಗೆ ವಿದಿನ್ ಫೈವ್ ಮಿನಿಟ್ಸ್ ಒಳಗೆ ಕ್ಯೂ ಟೈಮ್ ಇರುತ್ತೆ ಸೊ ಫಸ್ಟ್ ಟೈಮ್ ನಿಮಗೆ ಕ್ಯೂ ಟೈಮ್ ಕಮ್ಮಿ ಇದ್ದು ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟರ್ ಮಾಡಿಬಿಟ್ಟು ನೀವು ಪೇಮೆಂಟ್ ತನಕ ಹೋದ್ರೆ ಆರಾಮಾಗಿ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ ಯಾವುದೇ ರೀತಿ ಎರರ್ ಬರೋದಿಲ್ಲ ನಿಮಗೆ ಈಗ ನಾವು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಅಂತ ಇದಕ್ಕೆ ಕೂಡ ನೀವು ನಾವು ಹೇಳ್ದಂಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಹೋಗ್ಬಹುದು ಇಲ್ಲಾಂದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಕೂಡ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಇದೆ ಅಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಈಗ ನಾವು ನವೆಂಬರ್ ತಿಂಗಳ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಾಗಿರುತ್ತೆ ನವೆಂಬರ್ ತಿಂಗಳ ಟಿಕೆಟ್ಸ್ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲಾನು ನಿಮ್ಗೆ ಗ್ರೀನ್ ಅಲ್ಲಿ ಅವೈಲಬಿಲಿಟಿ ಆಗಿ ತೋರಿಸುತ್ತೆ ಸೊ ಇಲ್ಲಿ ನೀವು ಒಂದು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಕೆಳಗಡೆ ನಂಬರ್ ಆಫ್ ಸ್ಲಾಟ್ಸ್ ತೋರಿಸುತ್ತೆ ಅಂದ್ರೆ ಒನ್ ಓ ಕ್ಲಾಕ್ ಇಂದ ಸ್ಲಾಟ್ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಓ ಕ್ಲಾಕ್ ಅಲ್ಲಿ ಇಷ್ಟು ಟಿಕೆಟ್ಸ್ ಅವೈಲಬಲ್ ಇದೆ ಟೂ ಓ ಕ್ಲಾಕ್ ಅಲ್ಲಿ ಇಷ್ಟು ಟಿಕೆಟ್ಸ್ ಅವೈಲಬಲ್ ಇದೆ ಅಂತ ನಿಮ್ಗೆ ಯಾವ ಸ್ಲಾಟ್ ಅಲ್ಲಿ ಜಾಸ್ತಿ ಟಿಕೆಟ್ಸ್ ಕಾಣಿಸುತ್ತೆ ಅಲ್ಲ ಆ ಒಂದು ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಇದ್ರಲ್ಲಿ ಏನಂದ್ರೆ ನೀವು ಫಸ್ಟ್ ಟೈಮ್ ಏನಾದ್ರೂ ನೀವು ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳೋದಾದ್ರೆ ಆದಷ್ಟು ವೀಕೆಂಡ್ಸ್ ಅವಾಯ್ಡ್ ಮಾಡಿ ಅಥವಾ ಹಾಲಿಡೇ ಸೀಸನ್ಸ್ ಇರುತ್ತಲ್ಲ ಅದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ನೀವು ಈ ಒಂದು ಡೇಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಟಿಕೆಟ್ ಸಿಗುವ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಅದಕ್ಕೆ ನೀವು ಯಾವ್ದಾದ್ರು ವೀಕ್ ಡೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವೀಕ್ ಡೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ಯಾವ್ದೇ ತರದ ತೊಂದರೆ ಆಗೋದಿಲ್ಲ ಈಗ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ನೀವು ಒಂದು ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿದ್ರೆ ನೀವು ಸಿಕ್ಸ್ ಮೆಂಬರ್ಸ್ ಗೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಸೊ ನಿಮ್ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬುಕ್ ಮಾಡ್ಕೋಬೇಕು ಅಂದ್ರೆ ಆದಷ್ಟು ನೀವು ಒಂದು ಮೊಬೈಲ್ ನಂಬರ್ ಇಂದ ಟೂ ಟು ತ್ರೀ ಮೆಂಬರ್ಸ್ ಗೆ ಬುಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಇನ್ನೊಂದು ಮೊಬೈಲ್ ನಂಬರ್ ಇಂದ ಟೂ ಟು ತ್ರೀ ಮೆಂಬರ್ಸ್ ಗೆ ಬೇರೆದ್ರಲ್ಲಿ ಬುಕ್ ಮಾಡಿ ಯಾಕೆಂದ್ರೆ ಒಂದೇದ್ರಲ್ಲಿ ನೀವು ಎಲ್ಲಾ ಎಂಟರ್ ಮಾಡೋ ಅಷ್ಟಕ್ಕೆ ಟೈಮ್ಸ್ ಟಿಕೆಟ್ಸ್ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ನಾವು ಸಜೆಸ್ಟ್ ಮಾಡೋದೇನಂದ್ರೆ ನೀವು ಮ್ಯಾಕ್ಸಿಮಮ್ ಫೋರ್ ಮೆಂಬರ್ಸ್ ಒಂದು ಮೊಬೈಲ್ ನಂಬರ್ ಇಂದ ಬುಕ್ ಮಾಡ್ಕೊಳ್ಳಿ ಈಗ ನೀವು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ಸ್ಲಾಟ್ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ನೀವು ಯಾವ ಟೈಮ್ ಗೆ ದರ್ಶನಕ್ಕೆ ಹೋಗ್ಬೇಕು ಅಂತ ಸೊ ಆ ಒಂದು ಟೈಮ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಮ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಎಲ್ಲರದು ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಯಾರು ದರ್ಶನಕ್ಕೆ ಹೋಗ್ತಾರೆ ಅವರ ಒಂದು ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಡೀಟೇಲ್ಸ್ ಎಂಟರ್ ಮಾಡೋ ಟೈಮಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ಥರ ನೋಟ್ ಪ್ಯಾಡಲ್ಲಿ ಇಟ್ಕೊಂಡಿರಿ ನೇಮ್ ಏಜ್ ಮತ್ತು ಆಧಾರ್ ನಂಬರ್ ಸೊ ನೀವು ಕಾಪಿ ಪೇಸ್ಟ್ ಮಾಡ್ಕೊಬೋದು ಸೊ ಫಾಸ್ಟಾಗಿ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಈ ಎಲ್ಲ ಪಿಲ್ಗ್ರಿಮೇಜ್ ಡೀಟೇಲ್ಸ್ ಎಂಟರ್ ಮಾಡ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಜನರಲ್ ಡೀಟೇಲ್ಸ್ ಕೂಡ ಎಂಟರ್ ಮಾಡ್ಬೇಕಾಗಿರುತ್ತೆ ಅದನ್ನ ಕೂಡ ನೀವು ಈ ನೋಟ್ ಪ್ಯಾಡಲ್ಲಿ ಅಲ್ಲಿ ಟೈಪ್ ಇಟ್ಕೋಬೋದು ನಿಮ್ಮ ಇಮೇಲ್ ಐಡಿ ಮತ್ತೆ ನಿಮ್ದು ಒಂದು ಅಡ್ರೆಸ್ ಕೇಳುತ್ತೆ ಸೊ ಈ ಡೀಟೇಲ್ಸ್ ಕೂಡ ನಿಮಗೆ ಬೇಕಿದ್ರೆ ಈ ಜನರಲ್ ಡೀಟೇಲ್ಸ್ ಕೂಡ ಈ ನೋಟ್ ಪ್ಯಾಡಲ್ಲಿ ಅಲ್ಲಿ ಟೈಪ್ ಮಾಡಿಟ್ಕೊಂಡಿರಿ ಸೊ ಈ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಿಮಗೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬರುತ್ತೆ ಸೊ ಪೇಮೆಂಟ್ ಮೆಥಡ್ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಈ ಮೂರಲ್ಲಿ ನೀವು ಯಾವುದಾದ್ರು ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ನೆಕ್ಸ್ಟ್ ನಿಮಗೆ ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ ಇದಕ್ಕೂ ಕೂಡ ಆನ್ಲೈನ್ ಸರ್ವಿಸಸ್ ಅಲ್ಲಿ ಹೋಗಬೇಕು ಆನ್ಲೈನ್ ಸರ್ವಿಸಸ್ ಅಕಮಡೇಷನ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಇದು ಏನಂದ್ರೆ ನೀವು ನ ಬುಕ್ ಮಾಡ್ತೀರಾ ಅಲ್ಲ ಅದ್ರ ವ್ಯಾಲಿಡಿಟಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮ್ಗೆ ಇನ್ ಕೇಸ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ನೀವು ಅಲ್ಲೇ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಬಟ್ ಇಲ್ಲಿ ಆನ್ಲೈನ್ ಆಪ್ಷನ್ ಇದೆ ಒನ್ ಡೇಗೆ ಮಾತ್ರ ರೂಮ್ ನ ಬುಕ್ ಮಾಡ್ಕೋಬಹುದು ಮತ್ತೆ ನಿಮ್ದು ಏನಾದರೂ ದರ್ಶನದ ಟಿಕೆಟ್ ಸಿಂಗಲ್ ಪರ್ಸನ್ ಇದರಲ್ಲಿ ಬುಕ್ ಆಗಿದ್ರೆ ನಿಮ್ಗೆ ಅಕೋಮೇಷನ್ ಬುಕ್ ಮಾಡುವ ಆಪ್ಷನ್ ಇರೋದಿಲ್ಲ ಟೂ ಮೆಂಬರ್ಸ್ ದರ್ಶನದ ಟಿಕೆಟ್ ಬುಕ್ ಆಗಿದ್ರೆ ಮಾತ್ರ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಸಿಂಗಲ್ ಪರ್ಸನ್ಸ್ ಆನ್ಲೈನ್ ಅಲ್ಲಿ ರೂಮ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರೋದಿಲ್ಲ ಸೊ ಈ ರೀತಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಕೊಟ್ಟಾದ್ ತಕ್ಷಣ ನಿಮ್ಗೆ ಅಕೊಮಡೇಶನ್ ಡೀಟೇಲ್ಸ್ ಅಂತ ಇರುತ್ತೆ ನಿಮ್ಗೆ ತಿರುಮಲ ತಿರುಪತಿ ಅಥವಾ ತಾಲಕೋಣ ಎಲ್ ಬೇಕು ಆ ಒಂದು ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ತಿರುಮಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ತಿರುಮಲ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಬುಕಿಂಗ್ ಹಿಸ್ಟ್ರಿ ಪೇಜ್ಗೆ ಹೋಯ್ತು ಯಾಕೆಂದ್ರೆ ನಿಮ್ಗೆ ತಿರುಮಲದಲ್ಲಿ ರೂಮ್ಸ್ ಬುಕ್ ಆಗಬೇಕು ಅಂದ್ರೆ ನಿಮ್ಮ ಹತ್ರ ದರ್ ವ್ಯಾಲಿಡ್ ದರ್ಶನದ ಟಿಕೆಟ್ ಇದ್ರೆ ಮಾತ್ರ ನೀವು ತಿರುಮಲದಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಆಗೋದಿಲ್ಲ ಈಗ ನಾವು ನವೆಂಬರ್ ಮಂತ್ ಗೆ ಟ್ರೈ ಮಾಡ್ತಿದೀವಲ್ಲ ಅಲ್ಲ ನವೆಂಬರ್ ಮಂತ್ ಅಲ್ಲಿ ನಾವು ಯಾವ್ದಾದ್ರು ದರ್ಶನದ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ರೆ ಇಲ್ಲಿ ನಮ್ಗೆ ಇಲ್ಲಿ ಬುಕ್ ಅಕೊಮಡೇಷನ್ ಅಂತ ಅಲ್ಲ ಇದು ಎನೇಬಲ್ ಆಗಿರುತ್ತೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಕೊಮಡೇಷನ್ ನ ಬುಕ್ ಮಾಡ್ಕೋಬಹುದು ನೀವು ಯಾವ ಡೇಟ್ ಗೆ ದರ್ಶನ ಬುಕ್ ಮಾಡಿರ್ತೀರ ಆ ಡೇಟ್ ಗೆ ನಿಮಗೆ ಅಕೊಮಡೇಶನ್ ಕೂಡ ಎನೇಬಲ್ ಆಗಿರುತ್ತೆ ಆ ಡೇಟ್ ಅಥವಾ ಅದ್ರ ಪ್ರೀವಿಯಸ್ ಡೇಗೆ ಅನೇಬಲ್ ಆಗಿರುತ್ತೆ ಸೊ ನಿಮ್ಗೆ ಯಾವ ಡೇ ಬೇಕು ಆ ಡೇನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈ ರೀತಿಯಾಗಿ ಅಕೊಮಡೇಷನ್ ತಿರುಮಲದಲ್ಲಿ ಬುಕ್ ಮಾಡ್ಕೋಬಹುದು ಇನ್ನು ತಿರುಪತಿಯಲ್ಲಿ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಲೊಕೇಶನ್ ಅಲ್ಲಿ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಗೆ ಚೆಕ್ ಇನ್ ಟೈಮ್ ಸ್ಲಾಟ್ ಅಂತ ಇದೆ ಇಲ್ಲಿ ಫೋರ್ ಟೈಮ್ ಸ್ಲಾಟ್ಸ್ ಇದೆ ಇಲ್ಲಿ ನೀವು ಯಾವ ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡ್ಕೊತೀರಾ ಆ ಒಂದು ಟೈಮ್ ಸ್ಲಾಟ್ ಕರೆಕ್ಟ್ ಆಗಿ ಅಂದ್ರೆ ಇವಾಗ ನಾವು ಸಿಕ್ಸ್ ಟು ಲೆವೆನ್ ಫಿಫ್ಟಿ ನೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಟೈಮ್ ಸ್ಲಾಟ್ ಒಳಗಡೆ ಹೋಗಿ ನಾವು ನಮ್ಮ ಅಕೊಮಡೇಶನ್ ರೆಸಿಪ್ಟ್ ಏನಿರುತ್ತೆ ಅಲ್ಲ ಅದನ್ನ ನಾವು ಸ್ಕ್ಯಾನ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ನಮ್ದು ರೂಮ್ ಆಟೋಮ್ಯಾಟಿಕಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ ಇವಾಗ ಟ್ವೆಲ್ವ್ ಒನ್ ಗೆ ಹೋದ್ರು ಕೂಡ ನಿಮ್ಮ ರೂಮ್ ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಸಿಕ್ಸ್ ಟು ಲೆವೆನ್ ಫಿಫ್ಟಿ ನೈನ್ ಒಳಗೆ ಹೋಗಿ ನಿಮ್ಮ ಒಂದು ಅಕೊಮಡೇಷನ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿಸ್ಬೇಕಾಗಿರುತ್ತೆ ನಂಬರ್ ಆಫ್ ಪಿಲಿಗ್ರಿಮ್ಸ್ ಒನ್ ಪರ್ಸನ್ ಗೆ ಬುಕ್ ಮಾಡಕ್ ಆಗಲ್ಲ ನೀವು ಟೂ ತ್ರೀ ಅಥವಾ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಅಕೊಮಡೇಷನ್ ನ ಬುಕ್ ಮಾಡ್ಕೋಬೇಕಾಗಿರತ್ತೆ ನವೆಂಬರ್ ತಿಂಗಳಿಗೆ ನಾಳೆ ಮಧ್ಯಾಹ್ನ ರಿಲೀಸ್ ಮಾಡ್ತಾರೆ ತಿರುಪತಿಯಲ್ಲಿ ನಿಮ್ಗೆ ದರ್ಶನದ ಟಿಕೆಟ್ ಇಲ್ಲ ಅಂದ್ರೂ ಕೂಡ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಸೊ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ತಿರುಪತಿಯಲ್ಲಿ ಫೈವ್ ಟು ಸಿಕ್ಸ್ ವೆರೈಟೀಸ್ ಆಫ್ ರೂಮ್ಸ್ ನ ರಿಲೀಸ್ ಮಾಡ್ತಾರೆ ನಾನ್ ಎ ಸಿ ರೂಮ್ ಎ ಸಿ ರೂಮ್ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಲ್ಲಿ ಅಲ್ಲಾಗಿರ್ಬಹುದು ಅಥವಾ ವಿಷ್ಣು ನಿವಾಸಂ ಅಲ್ಲಾಗಿರ್ಬಹುದು ಸೊ ನಿಮ್ಗೆ ಎಲ್ಲಿ ಬೇಕು ಆ ಒಂದು ರೂಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಯಾವ ರೂಮ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಒಂದು ರೂಮ್ ನ ಕಾಶನ್ ಡೆಪಾಸಿಟ್ ಕೂಡ ಪೇ ಮಾಡ್ಬೇಕು ಇವಾಗ ಟೂ ಹಂಡ್ರೆಡ್ ರುಪೀಸ್ ರೂಮ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಕಾಶನ್ ಡೆಪಾಸಿಟ್ ಆಗಿರುತ್ತೆ ಸೊ ಈ ರೀತಿಯಾಗಿ ನೀವು ಫುಲ್ ಅಮೌಂಟ್ ನ ಪೇ ಮಾಡಿಬಿಟ್ಟು ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಇನ್ನು ನಮ್ಗೆ ಕೆಲವೊಬ್ರು ಕೇಳ್ತಾರೆ ಇದು ತಿರುಚಾನೂರಿನ ಅಮ್ಮನವರ ದೇವಸ್ಥಾನದ ಟಿಕೆಟ್ಸ್ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಅದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮ್ಗೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ಇದು ತಿರುಮಲಾಗಿರುತ್ತೆ ಇಲ್ಲಿ ನೋಡಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಮ್ಮವಾರಿ ಟೆಂಪಲ್ ಅಂತ ಇದೆ ಇದು ತಿರುಚಾನೂರಿನ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಟಿಕೆಟ್ಸ್ ಇದು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗಿರುತ್ತೆ ಇದನ್ನು ಕೂಡ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆನೆ ರಿಲೀಸ್ ಮಾಡ್ತಿದ್ದಾರೆ ಸೊ ನಿಮ್ಗೆ ಬೇಕಿದ್ರೆ ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಬಿಟ್ಟು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಈಗ ನೀವು ನೋಡ್ತಿರ್ಬಹುದು ಆಗಸ್ಟ್ ತಿಂಗಳಿಗೂ ಕೂಡ ಇನ್ನ ಟಿಕೆಟ್ಸ್ ಅವೈಲೇಬಲ್ ಇದೆ ಇದರಲ್ಲಿ ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ದರ್ಶನದ ಟಿಕೆಟ್ ಆಗಿರುತ್ತೆ ಸೊ ಇಲ್ಲಿ ನೀವು ನಂಬರ್ ಆಫ್ ಪರ್ಸನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಟೈಮ್ ಸ್ಲಾಟ್ ಬೇಕು ಆ ಒಂದು ಟೈಮ್ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಇದು ತಿರುಚಾನೂರಿನ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಟಿಕೆಟ್ಸ್ ಆಗಿರುತ್ತೆ ಈ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಟಿಕೆಟ್ಸ್ ನಿಮ್ಗೆ ಸೆಪ್ಟೆಂಬರ್ ತಿಂಗಳ ಒಂದು ಟಿಕೆಟ್ಸ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಇದೆಲ್ಲ ಇವತ್ತಿನ ಮಾಹಿತಿ ಇದೇ ತರಹದ ಡೈಲಿ ಟಿ ಟಿ ಡಿ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ